ಏಯ್ ಆ ಬಂಡಲ್ ಕೆಳಗಾಕೋ ಕೆಳಗಾಕೋ ಆ ಕಸ ಎಲ್ಲ ಕ್ಲೀನ್ ಮಾಡು ಕೆಳಗಾಕೋ ಈ ಕೆಲಸ ಎಲ್ಲ ಸಾಕು ಬಾಸ್ ಎಲೆಕ್ಷನ್ ಅನೌನ್ಸ್ ಆಯ್ತು ಬನ್ನಿ ಫೀಲ್ಡ್ ವರ್ಗೆ ಹೋಗುವ ಈ ವರ್ಷ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ ನಾನು ಈ ವರ್ಷ ಗೆಲ್ಲಬೇಕು ಹೇಳಿ ಹೇಳಿ ಈ ಸಲ ಚುನಾವಣೆಯಲ್ಲಿ ಬೆಂಜ್ ಮತ್ತು ಬಿಎಂಡಬ್ಲ್ಯೂ ಪಾರ್ಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಬಿಎಂಡಬ್ಲ್ಯೂ ಈ ಸಲ ಬಂದ್ರೆ ನಮಗೆ ಬದುಕಲು ತುಂಬಾ ಕಷ್ಟ ಅದು ಕೊಡ್ತದೆ ಇದು ಬರ್ತದೆ ಎಂತೆಲ್ಲ ಹೇಳ್ತಾರೆ ಒಂದು ಬರುವುದಿಲ್ಲ ಸುಮ್ಮನೆ ಮತ್ತೆ ಬೆಂಜ್ ತಳಿದ್ರೆ ಬೆಂಜ್ ಪಾರ್ಟಿ ಬಂದ್ರೆ ನಮಗೆ ಬದುಕಲು ಒಂದು ಒಳ್ಳೆ ಅನುಕೂಲ ಉಂಟು ಒಂದು ಸಮಾಧಾನ ಉಂಟು ಒಂದು ಮನಸ್ಸಿಗೆ ತೃಪ್ತಿ ಇರುವ ಪಾರ್ಟಿ ತಳಿದ್ರೆ ಬೆಂಜ್ ಪಾರ್ಟಿ ಹಾಗಾದ್ರೆ ನೀವು ಈ ಸಲ ವೋಟ್ ಹಾಕೋದು ಬೆಂಜ್ ಪಾರ್ಟಿಗೆ ಅಲ್ಲ ವೋಟ್ ನಾವು ಬಿಎಂಡಬ್ಲ್ಯೂ ಹಾಕಬೇಕು ಸರ್ ಈ ಸಲ ಚುನಾವಣೆಯಲ್ಲಿ ಬೆಂಜ್ ಮತ್ತು ಬಿಎಂಡಬ್ಲ್ಯೂ ಪಾರ್ಟಿಗಳಲ್ಲಿ ಯಾವುದು ಗೆಲ್ಲಬೇಕು ಅಂತ ನಿಮ್ಮ ಅನಿಸಿಕೆ ಯಾವುದು ಗೆದ್ರು ನನಗೆ ಟೆನ್ಷನ್ ಇಲ್ಲ ಅದಕ್ಕಿಂತ ದೊಡ್ಡ ಟೆನ್ಷನ್ ಇದೆ ನಾನು ಸರ್ ಈ ಸಲ ಚುನಾವಣೆಯಲ್ಲಿ ಬೆಂಜ್ ಮತ್ತು ಬಿಎಂಡಬ್ಲ್ಯೂ ಪಾರ್ಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಭಿಪ್ರಾಯ ಅಂತ ಹೇಳಿದ್ರೆ ಏನು ಯಾವುದು ಗೆದ್ರು ಏನು ನಾವು ದುಡಿದ್ರೆ ನಾವು ತಿನ್ನಬಹುದು ಅಷ್ಟೇ ಈ ಸಲ ಬೆಂಜ್ ಪಾರ್ಟಿ ಅಭ್ಯರ್ಥಿಯಾಗಿ ನೀವು ನಿಲ್ತಿದ್ದೀರಿ ಈ ನೀವು ಗೆದ್ರು ಈ ಸಲ ಜನರಿಗೆ ಏನೆಲ್ಲ ಅನುಕೂಲವನ್ನು ಮಾಡಿ ಕೊಡುತ್ತಿದ್ದೀರಿ ನಾವು ಗೆದ್ದರೆ ಕುಡಿಯುವ ನೀರು 24 ಗಂಟೆ ಕುಡಿಯುವ ನೀರು ಮತ್ತೆ ಕರೆಂಟ್ ಮತ್ತೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ನಮ್ಮ ಮುಂದೆ ಈಗ ಬಿಎಂಡಬ್ಲ್ಯೂ ಪಾರ್ಟಿ ಅಭ್ಯರ್ಥಿ ಇದ್ದಾರೆ ಸರ್ ಈ ಸಲ ನೀವು ಗೆದ್ರೆ ಜನರಿಗೆ ಏನೆಲ್ಲ ಅನುಕೂಲವನ್ನು ಮಾಡಿ ಕೊಡ್ತೀರಿ ಮೊದಲದಾಗಿ ಕುರುಂಜಿ ಗುಡ್ಡೆಯನ್ನು ನಾವು ಕರೆಂಟ್ ಗುಡ್ಡೆ ಮಾಡುತ್ತೇವೆ ಈಗ ರೋಡ್ ಇಲ್ಲ ಆ ರೋಡ್ ಅನ್ನು ನಾವು ಚೆನ್ನಾಗಿ ಮಾಡಿ ಕೊಡ್ತೇವೆ ಮತ್ತೆ ಇಡಿ ಪಬ್ಲಿಕ್ ಟಾಯ್ಲೆಟ್ ನಾವು ಮಾಡುತ್ತೇವೆ ಅದಕ್ಕೆ ನಾವು ಎಸಿ ಫಿಟ್ ಮಾಡುತ್ತೇವೆ 25 ವರ್ಷ ಆಯ್ತು ಈಗೆನ್ನ ಹೇಳೋದು ಕೇಳಿ ಕೇಳಿ ಸಾಕಾಯ್ತು ಈ ನಡೆದ ಚುನಾವಣೆಯಲ್ಲಿ ಬಹುಮತಗಳೊಂದಿಗೆ ಬಿಎಂಡಬ್ಲ್ಯೂ ಪಾರ್ಟಿಯ ಕ್ರಿಸ್ಟೋಫರ್ ಅವರು ಗೆದ್ದಿದ್ದಾರೆ ನಾನು ಪಾರ್ಟಿಗೆ ಕರ್ಕೊಂಡು ಹೋಗುವಾಗ ನನ್ನ ಒಟ್ಟಿಗೆ 500 ಜನ ಇದ್ದರು ಮೆರವಣಿಗೆ ಹೋಗುವಾಗ 400 ಜನ ಓಟು ಸಿಕ್ಕಿದ್ದು 12 ಓಟಿಗೆ ನಿಲ್ಲಿಕ್ಕಿಂತ ಮೊದಲು ಜನರನ್ನು ಕರೆಸಿದ್ರು ತೆಂಗಿನಕಾಯಿ ಒಯ್ಯಲಿಕ್ಕೆ ಈಗ ಕೈಗೆತ್ತಾ ಉಂಟು